ನಮಸ್ಕಾರ ನಮ್ಮ ಬೆಂಗಳೂರಿಗೆ ಸ್ವಾಗತ ನಾನು ಚೈತ್ರರಾಜ್ ಇವರು ನೋಡೋದಕ್ಕೆ ಅಮಾಯಕರಂತೆ ಕಾಣಿಸುವ ಮಹಿಳೆಯರು ಏನು ಗೊತ್ತಿಲ್ಲ ಅನ್ನೋ ರೀತಿ ಮಾತನಾಡಿ ಮನೆ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ ಆಮೇಲೆ ಸ್ವಲ್ಪ ಯಾಮಾರಿದ್ರು ಮುಗಿತು ನಿಮ್ಮ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡುತ್ತಾರೆ ಹೇಗೆ ಯಾರಿದು ಟೀಮ್ ಅನ್ನೋದನ್ನ ನೀವೇ ನೋಡಿ ನೇಪಾಳಿ ಗ್ಯಾಂಗ್ ಕೆಲಸಕ್ಕೆ ಸೇರಿಸಿಕೊಳ್ಳೋ ಮುನ್ನ ಹುಷಾರ್ ಕಳ್ಳತನ ಮಾಡಿ ತಾಯಿನೆಲಕ್ಕೆ ಪರಾರಿ ಆಗುತ್ತೆ ನೇಪಾಳಿ ಗ್ಯಾಂಗ್ ಹೀಗೆ ಜೋಡಿಸಿರೋ 500 ಮುಖಬೆಲೆಯ ಗರಿಗರಿ ನೋಟು ಕಾಸ್ಟ್ಲಿ ವಾಚ್ ಗಳು ಗನ್ ಮತ್ತು ಬುಲೆಟ್ ಗಳು ಇದೆಲ್ಲ ನೇಪಾಳಿ ಗ್ಯಾಂಗ್ ಕೈಚಳಕದ ದೃಶ್ಯ ಬೆಂಗಳೂರಲ್ಲಿ ಇತ್ತೀಚೆಗೆ ಮನೆಗಳ್ಳತನ ಆಗಿದೆ ಅಂದ್ರೆ ಅದು ನೇಪಾಳಿ ಗ್ಯಾಂಗ್ ಕೆಲಸ ಅನ್ನೋ ರೀತಿಯಾಗಿದೆ ಈ ಹಿಂದೆ ಸೆಕ್ಯೂರಿಟಿ ಗಾರ್ಡ್ ಗಳಾಗಿ ಕೆಲಸ ಮಾಡುತ್ತಿದ್ದ ನೇಪಾಳಿಗಳು ಇದೀಗ ಮನೆ ಕೆಲಸಕ್ಕೆ ಸೇರ್ಕೊಂಡು ಕಳ್ಳತನ ಮಾಡೋ ಕಾಯಕ ಶುರು ಮಾಡಿದ್ದಾರೆ ಜೆಪಿ ನಗರದ ಬಿಲ್ಡರ್ ಮನೆಯಲ್ಲಿದ್ದ ಲಕ್ಷ ಲಕ್ಷ ಹಣ ಹಾಗೂ ಕೆಜಿ ಬಂಗಾರ ಕದ್ದು ಎಸ್ಕೇಪ್ ಆಗಿದ್ರು ಭಾರತದ ಬಾರ್ಡರ್ ದಾಟೋ ಮುನ್ನವೇ ಪೊಲೀಸರು ಗೋರಖ್ಶಾಹಿ ಗ್ಯಾಂಗ್ ಬಂಧಿಸಿದ್ದಾರೆ ಈ ಗ್ಯಾಂಗ್ನ ಪ್ರಮುಖ ಆರೋಪಿ ಗೋರಖ್ಶಾಹಿ ಬೆಂಗಳೂರಿನ ಪ್ರತಿಷ್ಠಿತ ಮನೆಗಳಲ್ಲಿ ತನ್ನ ಕಡೆಯವರನ್ನ ಕೆಲಸಕ್ಕೆ ಸೇರಿಸುವುದನ್ನೇ ಕಾಯಕ ಮಾಡಿಕೊಂಡಿದ್ದ ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ತನ್ನ ಕಡೆಯವರು ಕೆಲಸಕ್ಕೆ ಸೇರಿಸಿದ ಬಳಿಕ ಅವರಿಂದಲೇ ಮನೆ ಕಳವು ಮಾಡಿಸೋದು ಅದೇ ರೀತಿ ಜೆಪಿ ನಗರದ ಕಿರಣ್ ಎಂಬುವವರ ಮನೆಗೆ ಸುನಿಲ್ ಲಕ್ಷ್ಮಿ ಹಾಗೂ ನೇತ್ರ ಎಂಬುವವರನ್ನ ಕೆಲಸಕ್ಕೆ ಸೇರಿಸಿದ್ದ ಕೆಲಸಕ್ಕೆ ಸೇರಿಸಿದ್ದ ಲಕ್ಷ್ಮಿ ನೇತ್ರ ಹಾಗೂ ಸುನಿಲ್ ಮೊದಲಿಗೆ ಮಾಲೀಕರ ವಿಶ್ವಾಸವನ್ನ ಗಳಿಸಿದ್ರು ಈ ಮಧ್ಯೆ ಕಿರಣ್ ತಂದೆ ತಾಯಿ ತಿರುಪತಿಗೆ ಹೋಗಿದ್ರು ಇದೇ ಸಮಯ ನೋಡಿ ಕಿರಣ್ಗೆ ಊಟದಲ್ಲಿ ನಿದ್ರೆ ಬರುವಂತೆ ಔಷಧಿ ಬೆರೆಸಿ ಪ್ರಜ್ಞೆ ತಪ್ಪಿಸಿದ್ರು ನಿದ್ರೆ ಮಾತ್ರ ಕೆಲಸ ಶುರು ಮಾಡುತ್ತಿದ್ದ ಹಾಗೆ ಖದಿಮರು ಕೂಡ ಕೆಲಸ ಶುರು ಮಾಡಿದ್ರು 70 ಲಕ್ಷಕ್ಕೂ ಅಧಿಕ ನಗದು ಹಾಗೂ 1100 ಗ್ರಾಂ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ರು ನಿದ್ರೆಯಿಂದ ಎಚ್ಚರಾದ ಬಳಿಕ ಕಳ್ಳತನ ಆಗಿದ್ದು ಗೊತ್ತಾಗಿದೆ ಜೆಪಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಇನ್ಸ್ಪೆಕ್ಟರ್ ಕೃತ್ಯ ನಡೆದ 24 ಗಂಟೆ ಒಳಗಡೆ ಬಂಗಾರ ಹಾಗೂ ಕ್ಯಾಶ್ ಜೊತೆಗೆ ಭಾರತ ಬಿಟ್ಟು ಎಸ್ಕೇಪ್ ಆಗ್ತಿದ್ದ ನೇಪಾಳಿ ಗ್ಯಾಂಗ್ ಸಿಬ್ಬಂದಿಗಳಾದ ಸುನಿಲ್ ಶಾಹಿ ನೇತ್ರಾ ಶಾಹಿ ಲಕ್ಷ್ಮಿ ಸುಜೈವಾನ್ ಅಂಜಲಿ ಪ್ರಶಾಂತ್ ಶಾಹಿ ಅಭಯ್ ಶಾಹಿ ಗೋರಖ್ ಶಾಹಿ ಎಂಬುವವರನ್ನ ಬಂಧಿಸಿದ್ದಾರೆ ಕಳೆದು ಹೋದಂತಹ ಎಲ್ಲ ಚಿನ್ನಾಭರಣಗಳಾಗಲಿ ಅಥವಾ ಹಣ ಆಗಲಿ ಮತ್ತು ಈ ಒಂದು ಪ್ರಕರಣದಲ್ಲಿ ಒಂದು ಲೈಸೆನ್ಸ್ಡ್ ವೆಪನ್ನು ಜೀವಂತ ಗುಂಡುಗಳನ್ನು ಸಹ ಚೋರಿ ಮಾಡಿಕೊಂಡು ಹೋಗಿದ್ದು ಎಲ್ಲ 2 ಕೋಟಿಯಷ್ಟು ಸ್ವತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಬಂಧಿತ ಆರೋಪಿಗಳಿಂದ 77 ಲಕ್ಷ ನಗದು ಹಣ 1127 ಗ್ರಾಂ ಚಿನ್ನಾಭರಣ ಹಾಗೂ 2 ಪಿಸ್ತೂಲ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಜೆಪಿ ನಗರ ಪೊಲೀಸರು ಉಳಿದ ಮತ್ತೊಬ್ಬ ಆರೋಪಿ ಬಂಧನಕ್ಕಾಗಿ ಬಲೆ ಬೀಸಿದ್ದಾರೆ ಜಯನಗರ ಠಾಣಾ ವ್ಯಾಪ್ತಿಯಲ್ಲಿ ಒಬೇದುಲ್ಲಾ ಎಂಬುವವರ ಮನೆಯಲ್ಲಿ ನೇಪಾಳಿ ದಂಪತಿ ವಿವಿಧ ಬ್ರ್ಯಾಂಡ್ನ 18 ವಾಚ್ಗಳು ತಲಾ ಒಂದೊಂದು ಟ್ಯಾಬ್ ಹಾಗೂ ಮೊಬೈಲ್ ಚಿನ್ನಾಭರಣ ದೋಚಿದ್ದವರು ಬಂಧನವಾಗಿದ್ದಾರೆ ಒಟ್ಟು 3 ಪ್ರಕರಣಗಳಲ್ಲಿ 2 ಕೋಟಿ ಮೌಲ್ಯದ ಚಿನ್ನಾಭರಣ ನಗದು ಪಿಸ್ತೂಲ್ ವಿದೇಶಿ ಕರೆನ್ಸಿ ವಶಪಡಿಸಿಕೊಳ್ಳಲಾಗಿದೆ ಗಂಗಾಧರ್ ವಾಗಟ ಕ್ರೈಂ ಬ್ಯೂರೋ ನ್ಯೂಸ್ 18 ಅವರದ್ದು ಪಕ್ಕಾ ಪ್ಲಾನಿಂಗ್ ಗ್ಯಾಂಗ್ ಲಾಕ್ ಮಾಡಿರೋ ಮನೆಗಳೇ ಈ ಗ್ಯಾಂಗ್ನ ಮೇನ್ ಟಾರ್ಗೆಟ್ ಮನೆ ಕಳ್ಳತನಕ್ಕೆ ಬರೋ ಕೈಯಲ್ಲಿ ಮೊಬೈಲ್ ಮಾತ್ರ ತರಲ್ಲ ಒಂದ್ಸಲ ಲಾಕ್ ಮುರಿದು ಮನೆ ಒಳಗೆ ಎಂಟ್ರಿ ಕೊಟ್ರೆ ಇಡೀ ಮನೆಯನ್ನ ಮೂಲೆ ಮೂಲೆ ಜಾಲಾಡ್ತಾರೆ ಯಾರಿದು ನೀವೇ ನೋಡಿ ಉದ್ಯಮಿ ಮನೆಯಲ್ಲಿ 70 ಲಕ್ಷ ಮೌಲ್ಯದ ಚಿನ್ನಾಭರಣ 300 ಸಿಸಿ ಕ್ಯಾಮೆರಾ ಪರಿಶೀಲಿಸಿ ಒಡಿಶಾ ಗ್ಯಾಂಗ್ ಅರೆಸ್ಟ್ ಹೀಗೆ ಸಿಸಿ ಕ್ಯಾಮೆರಾದಲ್ಲಿ ಬ್ಯಾಗ್ ಹಾಕೊಂಡು ಹೋಗ್ತಾ ಇರೋ ಇವರೇ ನೋಡಿ ಒಡಿಶಾ ಗ್ಯಾಂಗ್ ಹೆಸರು ಮಲ್ಲಿಕ್ ಭಕ್ತಹರಿ ಮಲ್ಲಿಕ್ ಹಾಗೂ ನಬೀನ್ ಸುನಾರಿ ಲಾಕ್ ಆಗಿರೋ ಮನೆಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದ ಇವರು ಫೆಬ್ರವರಿ 17 ರಂದು ಕೋರಮಂಗಲದ ಉದ್ಯಮಿಯೊಬ್ಬರ ಮನೆಯಲ್ಲಿ ಲೂಟಿ ಮಾಡಿದ್ರು ಇಡೀ ಕುಟುಂಬ ಹೊರ ರಾಜ್ಯಕ್ಕೆ ಟ್ರಿಪ್ ಹೋಗಿದ್ದ ವೇಳೆ ಮನೆಯ ಡೋರ್ ಲಾಕ್ ಮುರಿದು ಡೈಮಂಡ್ ಚಿನ್ನಾಭರಣ ಬೆಳ್ಳಿ ನಾಣ್ಯಗಳು 3 ಲಕ್ಷ ಮೌಲ್ಯದ ಒಮೇಗಾ ವಾಚ್ ಸೇರಿದಂತೆ ಸುಮಾರು 70 ಲಕ್ಷದ ಮೌಲ್ಯದ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ರು ಫೆಬ್ರವರಿ 21 ರಂದು ಉದ್ಯಮಿ ಕುಟುಂಬ ಪ್ರವಾಸದಿಂದ ವಾಪಸ್ ಮನೆಗೆ ಬಂದಾಗ ಕಳ್ಳತನ ಆಗಿರೋದು ಗೊತ್ತಾಗಿತ್ತು ಕಳ್ಳತನದ ದೂರು ದಾಖಲಿಸಿಕೊಂಡ ಪೊಲೀಸರು ಪರಿಶೀಲನೆ ಮಾಡಿದ್ರು ಮನೆಯಲ್ಲಿ ಯಾವುದೇ ಸಿಸಿ ಕ್ಯಾಮೆರಾ ಇಲ್ಲದ ಕಾರಣ ರಸ್ತೆಯುದ್ದಕ್ಕೂ ಇದ್ದ ಸುಮಾರು 300 ಕ್ಯಾಮೆರಾಗಳನ್ನು ಪರಿಶೀಲಿಸಿ ಆರೋಪಿಗಳ ಪತ್ತೆ ಮಾಡಿದ್ದಾರೆ ಆಗ್ನೇಯ ವಿಭಾಗದ ಪೊಲೀಸರು ಕೋರಮಂಗಲ ಠಾಣೆಯಲ್ಲಿ ನಡೆದಂತಹ ಒಂದು ಪ್ರಕರಣದಲ್ಲಿ
70 ಲಕ್ಷ ಅಷ್ಟು ಎಲ್ಲ ಕಳತನ ಆದಂತ ಮಾಲನ್ನು ವಶಪಡಿಸಿಕೊಂಡಿದ್ದಾರೆ ಇದರಲ್ಲಿ 3 ಜನ ಆರೋಪಿತರಿದ್ದರು ಒಬ್ಬ ಬಿಟೆಕ್ ಡ್ರಾಪ್ ಔಟ್ ಆರೋಪಿನೂ ಸಹ ಇದ್ದ ಬರೇ ಅವನು ಹಣದ ಆಶಕ್ಕಾಗಿ ಇಲ್ಲಿಗೆ ಬಂದು ಅವನೊಟ್ಟಿಗೆ ಇನ್ನಿಬ್ಬರನ್ನು ಸೇರಿಸಿಕೊಂಡು ಈ ಮನೆಯಲ್ಲಿ ಯಾರು ಇಲ್ಲದೇ ಇದ್ದ ಸಮಯವನ್ನು ನೋಡಿಕೊಂಡು ಬಿಟ್ಟು ಈ ಮನೆಯಲ್ಲಿ ಕಳತನ ಮಾಡಿರ್ತಾರೆ ರಸ್ತೆ ಯುದ್ಧಕ್ಕೂ ಸಿಸಿಟಿವಿ ಹುಡುಕಾಟ ರೈಲ್ವೆ ಟಿಕೆಟ್ ಕ್ಲೂ ಕದ್ದ ಚಿನ್ನಾಭರಣ ಮಾರಾಟ ಐಷಾರಾಮಿ ಮನೆ ನಿರ್ಮಾಣ ಮನೆ ಕಳ್ಳತನ ಮಾಡಿದ ಬಗ್ಗೆ ಪೊಲೀಸರಿಗೆ ಯಾವುದೇ ಕ್ಲೂ ಇರಲಿಲ್ಲ ಈ ವೇಳೆ ರಸ್ತೆ ಯುದ್ಧಕ್ಕೂ ಸಿಸಿ ಕ್ಯಾಮೆರಾಗಳನ್ನು ಚೆಕ್ ಮಾಡಿದಾಗ ರೈಲ್ವೆ ಸ್ಟೇಷನ್ ಕಡೆ ಬಂದಿರೋದು ಪತ್ತೆಯಾಗಿತ್ತು ಟಿಕೆಟ್ ಕೌಂಟರ್ ಬಳಿ ಒಡಿಶಾ ಟಿಕೆಟ್ ಖರೀದಿ ಗೊತ್ತಾಗಿತ್ತು ತಕ್ಷಣವೇ ಕಾರ್ಯಪ್ರವೃತ್ತರಾದ ಕೋರಮಂಗಲ ಪೊಲೀಸರು ಒಡಿಶಾಗೆ ಹೋಗಿ ಸಿಸಿ ಕ್ಯಾಮೆರಾ ಹಾಗೂ ಫೋಟೋಗಳ ಮೂಲಕ ಸ್ಥಳೀಯ ಪೊಲೀಸರ ನೆರವಿನಿಂದ ಆರೋಪಿಗಳನ್ನು ಬಂಧಿಸಿದ್ದಾರೆ ಜೊತೆಗೆ ಕದ್ದ ಚಿನ್ನಾಭರಣ ಮಾರಾಟ ಮಾಡಿ ಐಷಾರಾಮಿ ಬಂಗಲೆ ಕಟ್ಟಿಸ್ತಾ ಇದ್ದ ಅನ್ನೋದು ತನಿಖೆ ವೇಳೆ ಬಯಲಾಗಿದೆ ಬೇರೆ ಹೊರ ರಾಜ್ಯದವರು ಅಂದ್ರೆ ಒರಿಸ್ಸಾ ಮೂಲದವರು ಅಂತ ನಮಗೆ ಗೊತ್ತಾಗುತ್ತೆ ಇಬ್ಬರು ಫಸ್ಟ್ ಅಕ್ಯೂಸ್ಡ್ ಅಣ್ಣ ಇಂಟು ಒರಿಸ್ಸಾದವರು ಮೂರನೇ ವ್ಯಕ್ತಿ ಅಸ್ಸಾಂ ಮೂಲದವನಿರ್ತಾನೆ ಅವರ ಹತ್ತಿರ ಇರುವಂತಹ ಎಲ್ಲ ಬೆಲೆ ಬಾಳುವಂತಹ ಡೈಮಂಡ್ ಸ್ಟಡೆಡ್ ವ್ಯಾಲ್ಯೂಯಬಲ್ಸ್ ಏನಿದ್ದಾವೆ ಪ್ಲಸ್ ಲ್ಯಾಪ್ಟಾಪ್ಸ್ ಮತ್ತೆ ವಾಚಸ್ ಮತ್ತೆ ಇನ್ನಿತರ ಸಿಲ್ವರ್ ಆರ್ಟಿಕಲ್ಸ್ ಅನ್ನ ಸೆಕ್ಯೂರ್ ಮಾಡಿದ್ದು ಟೋಟಲ್ ವ್ಯಾಲ್ಯೂ ಏನಿದೆ ಅರೌಂಡ್ 70 ಲ್ಯಾಕ್ ವರ್ತ್ ವ್ಯಾಲ್ಯೂ ಇದರಲ್ಲ ನಮಗೆ ತಿಳಿದು ಬಂದಿದೆ ಸದ್ಯ ಮೂವರು ಆರೋಪಿಗಳನ್ನು ಬಂಧಿಸಿರೋ ಕೋರಮಂಗಲ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಇನ್ನು ಆರೋಪಿಗಳು ನಗರದ ಹಲವು ಕಡೆಗಳಲ್ಲಿ ಇದೇ ತರ ಲಾಕ್ ಆದ ಮನೆಗಳನ್ನು ಕಳ್ಳತನ ಮಾಡಿರೋ ಅನುಮಾನ ಇದ್ದು ತನಿಖೆ ಮುಂದುವರೆದಿದೆ ಮಂಜುನಾಥ್ ಎನ್ ಕ್ರೈಂ ಬ್ಯೂರೋ ನ್ಯೂಸ್ 18 ಬೆಂಗಳೂರು